ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜಯ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲ ನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗುರು ಬ್ರಹ್ಮ ಗುರು ವೈಷ್ಣ ಗರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವೋಕಾಂ ಬಿ ಬಿಷಜೇ ಬವರೋಗಿಣ ನಿಧಿೇ ಸರ್ವವಿದ್ಯಾಂ ದಕ್ಷಿಣಾಮೂರ್ತಯ ನಮಃ ಜಯ ಗುರುದೇವ್ ಜಯ ಸಿದ್ಧಿ ಜಯ ಶರಬೇಶ್ವರ ಜೈ ಆದಿ ಪರಾಶಕ್ತಿ ಜೈ ಖಾದ್ರಿ ಲಕ್ಷ್ಮೀ ನರಸಿಂಹ ಜೈ ಶ್ರೀ ಕೃಷ್ಣ ಜೈ ಹನುಮಾನ್ ಜೈ ಶ್ರೀರಾಮ್ ಆರಾಮಾಗಿದ್ದೀರಾ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡ ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ ಆಗಸ್ಟ್ ತಿಂಗಳ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ವಿ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳ್ನ ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ದ್ವಾದಶ ರಾಶಿಗಳ ರಾಶಿ ಫಲದ ಕಡೆಗೆ ಗಮನ ಬನ್ನಿ ಧನುರ್ ರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಹೇಗಿರುತ್ತೆ ರಾಶಿ ಭವಿಷ್ಯ ಅಂತ ನೋಡೋಣ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ನಾಲ್ಕು ರಾಶಿ ಕುಂಡ್ಲಿ ನೋಡುವಾಗ ಒಂದು ಎಂಬತ್ತು ಪರ್ಸೆಂಟೇಜ್ ಎಂಬತ್ತು ಪರ್ಸೆಂಟೇಜ್ ಧನುರ್ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಎಂಬತ್ತು ಎಂಬತ್ತು ಪರ್ಸೆಂಟ್ ಆಸ್ಪಾಸಲ್ಲಿ ಚೆನ್ನಾಗಿದೆ ಯಾವ ಬೇಸ್ ಮೇಲೆ ಹೇಳ್ತಿದ್ದೀವಿ ಸೊ ಧನುರ್ ರಾಶಿಗೆ ಯೋಗವನ್ನು ಕೊಡ್ತಕ್ಕಂಥ ಮೂರು ಗ್ರಹಗಳು ಒಂದು ರಾಶ್ಯಾಧಿಪತಿ ಗುರು ಅವರು ರಾಶ್ಯಾಧಿಪತಿ ಮಾತ್ರ ಅಲ್ಲ ರಾಶಿ ಮತ್ತು ಸುಖಸ್ಥಾನಾಧಿಪತಿ ಅವರು ಐದನೇ ಮನೇಲಿದ್ದಾರೆ ರಾಹು ಜೊತೆ ಸಂಬಂಧಪಟ್ಟಿದ್ದಾರೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಐದನೇ ಮನೆಯಲ್ಲಿದ್ದಾರೆ ಆಮೇಲೆ ಪೂರ್ವ ಪುಣ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಮಂಗಳ ಗ್ರಹ ಅವನು ಧೈರ್ಯಕಾರಕನಾಗಿರೋದ್ರಿಂದ ಒಂಬತ್ತನೇ ಮನೆಯಲ್ಲಿದ್ದಾರೆ ಅವರು ಎಲ್ಲಿ ಸಿಂಹರಾಶಿಯಲ್ಲಿದ್ದಾರೆ ಸಿಂಹರಾಶಿ ತುಂಬ ಒಳ್ಳೆಯ ಮನೆ ಅವರು ಮಂಗಳ ಗ್ರಹಕ್ಕೆ ಆಗಿಬರ್ತಕ್ಕಂಥ ಮನೆ ಭಾಗ್ಯಾಧಿಪತಿ ಮತ್ತು ಒಂಬತ್ತನೇ ಮ ಸೂರ್ಯ ಭಾಗ್ಯಾಧಿಪತಿ ಬಂದು ಸೂರ್ಯ ಅವರ ಧನುರ್ ರಾಶಿಯವರಿಗೆ ಅವರು ಎಂಟನೇ ಮನೇಲಿದ್ದಾರೆ ಅದಕ್ಕೆ ಒಂದು ಹತ್ತು ಪರ್ಸೆಂಟೇಜ್ ತೆಗೆದೆ ಹತ್ತು ಇಪ್ಪತ್ತು ಪರ್ಸೆಂಟೇಜ್ ಮೈನಸ್ ಮಾಡಿದ ಅಲ್ಲೇ ಓಕೆ ಸೊ ಎಂಟನೇ ಮನೇಲಿ ಇದ್ದರೂ ಕೂಡ ಏನು ತಿಂಗಳ ಮಧ್ಯಭಾಗದಲ್ಲಿ ಒಂದು ಹದಿನೈದು ಹತ್ತು ಹದಿನಾರು ಹದಿನೇಳು ಕಾಲ ಹೊರಟು ಮತ್ತೆ ಭಾಗ್ಯಸ್ಥಾನಕ್ಕೆ ಬಂದುಬಿಡ್ತಾರೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಅದೊಂದು ಒಂದು ಇಪ್ಪತ್ತು ಪರ್ಸೆಂಟ್ ತೆಗೆದಿದ್ದೀವಿ ಧನುರ್ ಸೊ ಹಣಕಾಸಿನ ವಿಷಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಮನೆ ತಗೊಳ್ಳೋದು ಸೈಟ್ ತಗೊಳ್ಳೋ ಭಾಗ್ಯಗಳೆಲ್ಲ ಈಗ ಲಭಿಸ್ತಕ್ಕಂಥ ದಿನ ಅದೇ ರೀತಿ ಲಭಿಸ್ತಕ್ಕಂಥ ತಿಂಗಳು ಆಮೇಲೆ ಓದಿನಲ್ಲಿರ್ತಕ್ಕಂಥವ್ರು ಹೊರದೇಶಕ್ಕೆ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಒಳ್ಳೆ ಸ್ಪಾನ್ಸರ್ಶಿಪ್ಪು ಸ್ಕಾಲರ್ಶಿಪ್ ಸಿಗುತ್ತೆ ಗೌರ್ಮೆಂಟ್ ಕೆಲಸಕ್ಕೆ ಯಾರ್ಯಾರು ಅಪ್ಲೈ ಮಾಡ್ತಿರ್ತಾರೋ ಈ ತಿಂಗಳ ಮಧ್ಯದ ಭಾಗದಿಂದ ಓಕೆ ಸೂರ್ಯ ಒಂಬತ್ತನೇ ಮನೆಗೆ ಬಂದುಬಿಡ್ತಾನಲ್ಲ ಸ್ವಂತ ಮನೆಗೆ ಬಂದುಬಿಡ್ತಾನೆ ಸ್ವಂತ ಮನೆಗೆ ಬರೋದ್ರಿಂದ ಅಲ್ಲಿವರೆಗೂ ಗೌರ್ಮೆಂಟ್ ಕೆಲಸ ಕಾರ್ಯಗಳೆಲ್ಲ ಅಪ್ಲೈ ಮಾಡೋರು ಒಂಥರ ಡೈಲಮಾದಲ್ಲಿ ಇರ್ತೀರ ಆಗಸ್ಟ್ ತಿಂಗಳು ಫಸ್ಟಲ್ಲಿ ಓಕೆ ಒಂದು ಹದಿನೈದನೇ ತಾರೀಕು ವರೆಗೂ ಆಲ್ಮೋಸ್ಟ್ ಒಂದರಿಂದ ಹದಿನೈದು ಹದಿನೈದರಿಂದ ಮೂವತ್ತೇನಿದೆಯೋ ಆ ಟೈಮಲ್ಲಿ ಗೌರ್ಮೆಂಟ್ ಕೆಲಸ ಕಾರ್ಯದಲ್ಲಿರೋರು ಎಲ್ರಿಗೂ ಸಕ್ಸಸ್ ಓಕೆ ಏನೇನು ಪ್ರಮೋಷನ್ಸ್ ಎದುರು ನೋಡ್ತಿರ್ತಾರೋ ಅದೆಲ್ಲ ಗೌರ್ಮೆಂಟಲ್ಲಿ ಇರುತ್ತೆ ಯಾಕಂದರೆ ಸೂರ್ಯ ಸ್ವಂತ ಮನೆಗೆ ಬಂದುಬಿಡ್ತಾನೆ ಪೊಲಿಟೀಷಿಯನ್ಸ್ ರಾಜಕಾರಣಿಗಳು ಇವರೆಲ್ಲರಿಗೂ ಕೂಡ ಭಾಳ ಒಳ್ಳೆಯದಾಗುತ್ತೆ ವ್ಯಾಪಾರದಲ್ಲಿರೋರಿಗೆ ತುಂಬ ಒಳ್ಳೆಯದಾಗುತ್ತೆ ಸೊ ಅಣ್ಣ ತಮ್ಮಂದ್ರ ಜಗಳ ಅಕ್ಕ ತಂಗ್ರ ಜಗಳ ಏನಾದರೂ ಪ್ರಾಪರ್ಟಿ ಲಿಟಿಗೇಷನು ತಂದೆ ತಾಯಿ ಸಂಬಂಧದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಲಿಟಿಗೇಷನ್ಸ್ ಇದ್ದರೆ ನೀವು ಹೋಗಿ ಸುಮ್ಮನೆ ಕೂತು ಮಾತುಕತೆ ಮಾತಾಡ್ಬಿಟ್ರೆ ಐದು ವರ್ಷದ ಕೇಸು ಮೂರು ವರ್ಷದ ಕೇಸು ಲಿಟಿಗೇಷನ್ ಕೇಸು ಎಲ್ಲ ಕೂಡ ನಿಭಾಯಿಸ್ಕೊಂಬಿಡ್ಬೋದು ಈ ಸತಿ ಹ್ಞೂ ಶನಿ ಸ್ವಂತ ಮನೇಲೇ ಇದ್ದಾನೆ ಅದೇ ರೀತಿ ಗುರು ಜೊತೆ ರಾಹು ಕೇತು ಇರುವಾಗ ಕಾಮನ್ ಆಗಿ ಬರ್ತಕ್ಕಂಥ ಐದನೇ ಮನೆಯಲ್ಲಿ ರಾಹು ಓಕೆ ಹನ್ನೊಂದನೇ ಮನೇಲಿ ಕೇತು ಹನ್ನೊಂದೇ ಮನೆ ಕೇತು ಏನು ತೊಂದರೆ ಇಲ್ಲ ಲಾಭ ಸ್ಥಾನ ಅಂದರೆ ಗೌಪ್ಯವಾಗಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೂ ಸರಿ ನಾವು ನೀವು ಅಂದ್ಕೊಂಡಿರಲಿಲ್ಲ ಇದರಿಂದ ನನಗೆ ಲಾಭ ಬರುತ್ತಾ ಅಂತ ಆ ಥರ ವಿಷಯಗಳಿಂದ ಕೂಡ ಲಾಭಗಳು ಬಂದ್ಬಿಡ್ಬೋದು ಸೊ ಯಾವುದೋ ಒಂದು ಕಾಲದಲ್ಲಿ ಹಾಕಿರ್ತಿರೋ ಒಂದು ಇನ್ವೆಸ್ಟ್ಮೆಂಟು ಅದೊಂದು ಆ ಜಾಗದ ರೇಟ್ ತುಂಬ ಹೈ ರೇಟಾಗಿ ನಿಮ್ಗೆ ಲಾಭಗಳೆಲ್ಲ ಬರ್ತಕ್ಕಂಥದ್ದೆಲ್ಲ ಉಂಟು ಯಾಕಂದರೆ ಹನ್ನೊಂದೇ ಮನೆಯಲ್ಲಿ ಕೇತು ಅಂದಾಗ ಕೇತು ಅಂದರೆ ಗೌಪ್ಯವಾದಂಥ ಗ್ರಹ ಸೊ ಗೌಪ್ಯವಾದಂಥ ಸಂಪಾದನೆಗಳು ಪಟ್ ಅಂತ ನಿಮಗೆ ಬರಬಹುದು ಅದು ಕೂಡ ಇದೆ ಸೊ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಚೆನ್ನಾಗಿರೋದ್ರಿಂದ ನೀವು ಅಷ್ಟೇ ಯಾವುದು ಅದು ಇದು ಪರಿಹಾರಗಳನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಪ್ಪತ್ತು ಪರ್ಸೆಂಟ್ ಪ್ರಾಬ್ಲಮ್ ಅಂತ ಹೇಳಿದ್ವಲ್ಲ ಅದು ಏನಾಗ್ಬೋದು ಅಂದರೆ ಧನುರ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗಂಡು ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳು ಬರ್ಬೋದು ಅದರಲ್ಲಿ ಸ್ಕಿನ್ ರಿಲೇಟೆಡ್ ಇರ್ತಕ್ಕಂಥವ್ರು ಈ ವೀಸಿಂಗು ಟ್ರಬಲ್ಸ್ ಈ ಥರ ಇಟ್ಕೊಂಡಿರ್ತಾರೆ ನೋಡಿ ಆಸ್ತಮ ಲಂಗ್ಸ್ ರಿಲೇಟೆಡ್ ಅಂತ ಇಟ್ಕೊಳ್ಳಿ ಓಕೆ ಸೊ ಅದ್ರದ್ದು ಏನಾದರೂ ಪ್ರಾಬ್ಲಮ್ಸ್ ಬರ್ಬೋದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು ಸೊ ಗಂಡ ಹೆಂಡ್ತಿರ ನಡುವೆ ನಾರ್ಮಲ್ ಆದಂಥ ಪ್ರಾಬ್ಲಮೇ ಸೊ ಮದುವೆಗೆ ಈ ಥರದ್ದೆಲ್ಲ ನೋಡ್ತಿರ್ತಕ್ಕಂಥವ್ರಿಗೆ ಓಕೆ ಸೊ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸು ಮೊದಲೇ ಜಾಸ್ತಿ ಇದ್ದರೆ ಅದರಲ್ಲಿ ಗಂಡು ಮಕ್ಕಳು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪ್ರಾಬ್ಲಮ್ ಹೆಣ್ಣು ಮಕ್ಕಳು ಸ್ವಲ್ಪ ಸೇಫ್ ಓಕೆ ಸೊ ಅದರಿಂದ ಆರೋಗ್ಯದ ವಿಷಯವಾಗಿ ಸ್ವಲ್ಪ ಕೇರ್ ತೊಗೊಳ್ಳಿ ಅದು ಬಿಟ್ಟರೆ ಬೇರೆ ಏನೂ ತೊಂದರೆಗಳಿಲ್ಲ ಸೊ ಎಲ್ಲ ಬಲ್ಲ ವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ ಆಯುರಾರೋಗ್ಯ ಅಷ್ಟೇಶ್ವರ್ಯಗಳನ್ನ ಕರುಣಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ಹೊಸ ಬಿಡುಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತೊಗೊಳ್ತಿರೋದು తమెల్లర జయ శ్రీనివాసన్ గురుజీల సమస్త సుఖినో వన్ సర్వే జనా సుఖినో వన్ కుటుంబకం.